ಮೂವತ್ತು ಮತ್ತು 25 ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಎಷ್ಟು? ಇದನ್ನು ಈ ರೀತಿ ಬರೆಯೋದಾದರೆ 30,25 ಲ ಸ ಹ ಎಷ್ಟು ಅಂಥೇಳಿ. ಈಗ ಈ ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂದರೆ ಏನು ಅಂಥೇಳಿ ನಾವು ನೆನಪಿಸ್ಕೊಳ್ಳೋದಾದರೆ, ಯಾವ ಒಂದು ಸಂಖ್ಯೆ 30 ಮತ್ತು 25 ಈ ಎರಡರಿಂದ ಭಾಗ ಆಗುತ್ತವೋ ಆ ಸಂಖ್ಯೆಗಳ ಪಟ್ಟಿಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆನ ನಾವು 30 ಮತ್ತು 25 ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂಥೇಳಿ ಹೇಳ್ತೇವೆ. ಈ 30 ಮತ್ತು 25 ಲಘುತ್ತಮ ಸಾಮಾನ್ಯ ಅಪವರ್ತ್ಯವನ್ನು ಕಂಡುಹಿಡಿಯೋದಕ್ಕೆ ನನಗಿಷ್ಟವಾದಂತಹ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತಿಸುವಿಕೆಯನ್ನು ನಾವು ತೆಗೆದುಕೊಳ್ಳೋಣ. ಮೊದಲಿಗೆ 30 ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನು ನಾವು ಕಂಡುಹಿಡಿಯೋಣ. 30 2 ಭಾಗಿಸಿದಾಗ 2 15 30, ಹಾಗೆ 15 ಅವಿಭಾಜ್ಯ ಸಂಖ್ಯೆಗಳನ್ನು ಪಟ್ಟಿ ಮಾಡಿದಾಗ 3 5 15. ಈಗ 30 ಅವಿಭಾಜ್ಯ ಅಪವರ್ತನಗಳು ಎರಡು ಇಂಟು 3 ಇಂಟು 5. ಈಗ 25 ಅವಿಭಾಜ್ಯ ಅಪವರ್ತನಗಳನ್ನು ನೋಡೋಣ. 25 ಅವಿಭಾಜ್ಯ ಅಪವರ್ತನಗಳು 5 5 25. ಈಗ 25 ಅವಿಭಾಜ್ಯ ಅಪವರ್ತನಗಳು 5 5 25 ಆಗಿದೆ. ಈಗ 30 ಮತ್ತು 25 ಲಸಹ ಎಷ್ಟು ಅಂತ ನೋಡೋದಾದರೆ, 30 ಮತ್ತು 25 ಲಸಹ ಎಷ್ಟು ಅಂತೇಳಿ ನೋಡೋದಾದರೆ, ಈ ಲಸಹದ ಒಂದು ಗಣ ಏನನ್ನು ಹೊಂದಿರುತ್ತೆ ಅಂತ ಹೇಳಿದ್ರೆ, 30 ಮತ್ತು 25 ಲಸಾಹ ಗಣ ಏನನ್ನು ಹೊಂದಿರುತ್ತೆ ಅಂತ ನೋಡೋದಾದರೆ, 30 ಮತ್ತು 25 ಇರುವಂತಹ ಎಲ್ಲ ಅವಿಭಾಜ್ಯ ಅಪವರ್ತನಗಳನ್ನು ನಾವು ಒಮ್ಮೆಗೆ ಪಟ್ಟಿ ಮಾಡಿದಾಗ ಇರುವಂತಹ ಸಂಖ್ಯೆಗಳ ಗುಂಪು ಆಗಿರುತ್ತೆ. ಅದೇನಂತ ಅಂದರೆ, ಈಗಾಗಲೇ ನಾವು ತಿಳ್ಕೊಂಡ್ವಿ ಈ 30 ಮತ್ತು 25 ಲಸಾಹ 30 ಭಾಗಿಸಲ್ಪಡುತ್ತದೆ ಅಂಥೇಳಿ. ಹಾಗಾಗಿ ಅದರಲ್ಲಿ ನಮಗೆ 30 ಇರಬೇಕಾಗತ್ತೆ. ಅಂದರೆ 2 × 3 × 5 ಬರೆದುಕೊಂಡಾಗ ಇದು 2 3 6, 6 5 30 ನಮಗೆ ಕೊಡ್ತಾ ಇದೆ. ಹಾಗಾಗಿ ಈ ಸಂಖ್ಯೆ ಈಗ 30 ಭಾಗವಾಗುತ್ತೆ. ಅದೇ ರೀತಿ ಈ ಲಸಾಹ ಪಡೆಯುವಂತಹ ಸಂಖ್ಯೆ 25 ಆಗಬೇಕಾಗತ್ತೆ. 25 ಬರಬೇಕು ಅಂದರೆ ನಮಗೆ 2 5 ಬೇಕಾಗುತ್ತೆ. ಆದರೆ ಇಲ್ಲಿ 1 5 ಮಾತ್ರ ಇರೋದ್ರಿಂದ ನಾವು 1 5 ಸಹ ಬರ್ಕೊಳ್ಬೇಕಾಗತ್ತೆ. ಈಗ 5 × 5 = 25. ಈಗ ಈ ಲಸಾಹ ಸಂಖ್ಯೆ ಈ ಸಂಖ್ಯೆಗಳನ್ನು ಗುಣಿಸಿದಾಗ ಬರುವಂತಹ ಸಂಖ್ಯೆ 30 ಭಾಗ ಆಗ್ತಾ ಇದೆ, 25 ಭಾಗ ಆಗ್ತಾ ಇದೆ. ನಾವು ಯಾವುದೇ ಒಂದು ಅವಿಭಾಜ್ಯ ಸಂಖ್ಯೆಯನ್ನು ನಾವು ಇಲ್ಲಿ ಪಟ್ಟಿ ಮಾಡಲಿಲ್ಲ ಅಂದರೆ, ಉದಾಹರಣೆ ನನಗೆ 2 ಪಟ್ಟಿ ಮಾಡಲಿಲ್ಲ ಅಂತಂದರೆ, ಆಗ ನಾವು ತೆಗೆದುಕೊಳ್ಳುವಂತಹ ಸಂಖ್ಯೆ 30 ಭಾಗ ಆಗೋದಿಲ್ಲ. ಹಾಗೆ 5 ಒಂದು ಬಾರಿ ತೆಗೆದುಕೊಂಡ್ವಿ ಅಂತಂದರೆ ಆ ಬರುವಂತಹ ಸಂಖ್ಯೆ 25 ಭಾಗ ಆಗೋದಿಲ್ಲ. ಹಾಗಾಗಿ 30 ಮತ್ತು 25 ಈ 2 ಭಾಗ ಆಗಬೇಕು ಅಂತ ಹೇಳೋದಾದರೆ, ನಾವು ಇಲ್ಲಿರುವಂತಹ ಅಪವರ್ತನಗಳೆಲ್ಲವನ್ನು ಪಟ್ಟಿ ಮಾಡ್ತೀವಿ. ಯಾವ ಅಪವರ್ತನ ಸಾಮಾನ್ಯವಾಗಿರುತ್ತೋ ಅದನ್ನು ಒಮ್ಮೆ ನಾವು ಪಟ್ಟಿ ಮಾಡ್ತೇವೆ. ಈಗ ಈ ಸಂಖ್ಯೆಗಳನ್ನು ಗುಣಿಸಿ 30 ಮತ್ತು 25 ಲಸಾಹ ಅಥವಾ LCM ಎಷ್ಟು ಅಂಥೇಳಿ ನಾವು ನೋಡೋಣ. 30 ಮತ್ತು 25 ಲಸಾಹ 2 3 6, 6 5 30. 30 ಬಾರಿ ಗುಣಿಸಿದಾಗ ನಮಗೆ 150 ದೊರಕುತ್ತೆ. ಹಾಗಾಗಿ 30 ಮತ್ತು 25 ಲಸಾಹ 150 ಆಗಿದೆ.